ಬರ ತಾಲೂಕುಗಳಿಗೆ ಹಣಕ್ಕೆ ಬದಲು ಅಕ್ಕಿ. ಸದ್ಯ ರಾಜ್ಯದಲ್ಲಿ ಹೆಚ್ಚುವರಿ ಅಕ್ಕಿ ಲಭ್ಯವಿಲ್ಲದ್ದಕ್ಕೆ ಖಾತೆಗಳಿಗೆ ಹಣ ಪಾವತಿ. ಕರ್ನಾಟಕ ರಾಜ್ಯದ 195 ಬರಪೀಡಿತ ತಾಲೂಕುಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನೇ ನೀಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ರಾಜ್ಯದಲ್ಲಿರುವ 1.03 ಕೋಟಿ ಪಡಿತರ ಚೀಟಿಯಲ್ಲಿನ 3.69 ಕೋಟಿ ಫಲಾನುಭವಿಗಳಿಗೆ ಹೆಚ್ಚುವರಿ ಅಕ್ಕಿ ಬದಲು ಹಣ ನೀಡಲಾಗುತ್ತಿದೆ. ಈಗ ಬರ ಎದುರಾಗಿರುವ ಹಿನ್ನೆಲೆಯಲ್ಲಿ ಹಣಕ್ಕಿಂತ ಅಕ್ಕಿ ಕೊಟ್ಟರೆ ವಾಸಿ ಎಂಬ ಕಾರಣದಿಂದಾಗಿ ಅಕ್ಕಿ ಹೊಂದಿಸುವ ಪ್ರಕ್ರಿಯೆಗೆ ಮತ್ತೆ ಚಾಲನೆ ನೀಡಲಾಗಿದೆ. 236 ತಾಲೂಕುಗಳಲ್ಲಿನ 3.69 ಕೋಟಿ ಫಲಾನುಭವಿಗಳಿಗೆ ಹೆಚ್ಚುವರಿಯಾಗಿ ತಲಾ 5 ಕೆಜಿ ಯಂತೆ ಒಟ್ಟು 2.40 ಲಕ್ಷ ಟನ್ ಬೇಕಿತ್ತು. ಆದರೀಗ 195 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಘೋಷಿಸಿರುವುದರಿಂದ ಫಲಾನುಭವಿಗಳ ಪ್ರಮಾಣ ಕಡಿಮೆ ಆಗಲಿದೆ. ಅದರಲ್ಲೂ 161 ತಾಲೂಕಿನಲ್ಲಿ ತೀವ್ರ ಬರವಿದ್ದು 34 ತಾಲೂಕಿನಲ್ಲಿ ಸಾಧಾರಣ ಬರ ಇರುವುದರಿಂದ ಸಾಧಾರಣ ಬರ ಇರುವ ತಾಲೂಕಿಗೂ ಅಕ್ಕಿ ಕೊಡಬೇಕೇ ಅಥವಾ ಎಂದಿನಂತೆ ನೇರ ನಗದು ಪಾವತಿಯನ್ನೇ ಮಾಡಬೇಕೇ ಎಂಬ ಜಿಜ್ಞಾಸೆ ಇದೆ. ಹಾಗೊಂದು ವೇಳೆ ಬರಪೀಡಿತ ತಾಲೂಕುಗಳಲ್ಲಿನ ವಹಿಸುತ್ತೇವೆ ಫಲಾನುಭವಿಗಳಿಗೆ ಅಕ್ಕಿ ಕೊಡುವ ತೀರ್ಮಾನ ಮಾಡಿದರೆ ಹೆಚ್ಚುವರಿಯಾಗಿ 1.50 ಲಕ್ಷ ಟನ್ನಷ್ಟು ಅಕ್ಕಿಯನ್ನಂತೂ ಖರೀದಿಸಲೇಬೇಕಿದೆ. ಬರ ಘೋಷಣೆಯಾದ ತಾಲೂಕುಗಳಿಗೆ ನಗದು ಪಾವತಿ ಬದಲು ಹೆಚ್ಚುವರಿ ಅಕ್ಕಿಯನ್ನೇ ಕೊಡುವುದಾಗಿ ಹಿಂದೆಯೇ ಪ್ರಕಟಿಸಲಾಗಿತ್ತು. ಅದರಂತೆ ಮುಂದಿನ ದಿನಗಳಲ್ಲಿ